ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ. ನಾನು ಎಂ ಬಿ ಸಿರ್ಷಾಡ್. ಈಗ ವ್ಯಾಕರಣದಲ್ಲಿ ಬರತಕ್ಕಂಥ ಮುಂದಿನ ಅಧ್ಯಾಯ ಯಾವುದಂದ್ರೆ ಸಂಧಿಗಳು ಅಥವಾ ಸಂಧಿ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಸಂಧಿ ಅಂದರೆ ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎನ್ನುವರು. ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎನ್ನುವರು. ಹಾಗಾದರೆ ಉದಾಹರಣೆಗಾಗಿ ನಾವೆಲ್ಲರೂ ಅಂತ ಒಂದು ಪದ ಇದೆ ರೀ, ನಾವೆಲ್ಲರೂ. ಹಾಗಾದರೆ ಈ ಪದವನ್ನು ಬಿಡಿಸಿ ಬರೆದೇವಂದ್ರೆ ಏನಾಗ್ತದಂದ್ರೆ ನಾವು ಪ್ಲಸ್ ಎಲ್ಲರೂ, ನಾವು ಪ್ಲಸ್ ಎಲ್ಲರೂ. ಈ ಪದ ಏನಾಗ್ತದಂದ್ರೆ ಎರಡು ಪದಗಳಾಗ್ತಾವೆ. ಹೀಗಾಗಿ ಎರಡು ಪದಕ್ಕೆ ಒಂದೊಂದು ಹೆಸರಿನಿಂದ ಕರೀತಾರೆ. ಒಂದು ನಾವು ಅನ್ನೋದು ಇದಕ್ಕೆ ಪೂರ್ವ ಪದ. ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಎಲ್ಲರೂ ಅನ್ನೋದು ಉತ್ತರ ಪದ. ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ. ಎರಡು ಪದಗಳು ಇಲ್ಲಿ ಬಂದಿವೆ. ಹಾಗಾದರೆ ಸಂಧಿ ಅಂದರೆ ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ, ಅಂದರೆ ಸಮಯವನ್ನು ತೆಗೆದುಕೊಳ್ಳದೆ ಕೂಡುತಕ್ಕಂಥವುಗಳಿಗೆ ಸಂಧಿ ಎನ್ನುವರು. ಹಾಗಾದರೆ ಈ ಪೂರ್ವ ಪದ ಅಂದೇವಂದ್ರೆ ನಾವು, ಈ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಾಯ್ತು ಅಂದರೆ ಊದೊಳಗೆ ಊ ಎನ್ನುವ ಹ್ರಸ್ವ ಸ್ವರ ಇದೆ. ಉತ್ತರ ಪದದ ಆರಂಭದಲ್ಲಿ ಎ ಅನ್ನೋದು ಹ್ರಸ್ವ ಸ್ವರ ಅದ. ಅಂದರೆ ಎರಡು ವರ್ಣಗಳು, ವರ್ಣ ಅಂದರೆ ಅಕ್ಷರಗಳು, ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎನ್ನುವರು. ಹಾಗಾದರೆ ನಾವು ಪ್ಲಸ್ ಎಲ್ಲರೂ, ನಾವೆಲ್ಲರೂ. ಹಾಗಾದರೆ ಇಂಥ ಸಂಧಿಯಲ್ಲಿ, ಇಂಥ ಸಂಧಿಯಲ್ಲಿ ಎಷ್ಟಂದರೆ ಎರಡು ವಿಧಗಳಿವೆ. ಸಂಧಿಯಲ್ಲಿ ಎಷ್ಟಂದರೆ ಎರಡು ವಿಧಗಳಿವೆ ಸಂಧಿ. ಸಂಧಿಯಲ್ಲಿ ಎಷ್ಟಂದರೆ ಎರಡು ವಿಧಗಳಿದಾವೆ. ಹಾಗಾದರೆ ಯಾವ್ಯಾವಂದ್ರೆ ಒಂದೊಂದಾಗಿ ನೋಡೋಣ, ಒಂದೊಂದಾಗಿ ಗಮನಿಸೋಣ. ಸಂಧಿ, ಸಂಧಿಯಲ್ಲಿ ಎರಡು ವಿಧಗಳು. ಒಂದು ಕನ್ನಡ ಸಂಧಿಗಳು, ಒಂದನೆಯದು ಕನ್ನಡ ಸಂಧಿಗಳು, ಕನ್ನಡ ಸಂಧಿಗಳು. ನೆಕ್ಸ್ಟ್ ಎರಡನೆಯದು ಸಂಸ್ಕೃತ ಸಂಧಿಗಳು, ಎರಡನೆಯದು ಸಂಸ್ಕೃತ ಸಂಧಿಗಳು, ಸಂಸ್ಕೃತ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಹಾಗಾದರೆ ಕನ್ನಡ ಸಂಧಿ ಅಂದರೆ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಕನ್ನಡ ಸಂಸ್ಕೃತ ಪದ, ಇಲ್ಲವೇ ಸಂಸ್ಕೃತ ಕನ್ನಡ ಪದ, ಇಲ್ಲವೇ ಕನ್ನಡ ಕನ್ನಡ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ಇದು ನಿಯಮ ರೀ, ಕನ್ನಡ ಸಂಧಿಗೆ ನಿಯಮ. ಇನ್ನು ನೆಕ್ಸ್ಟ್, ಸಂಸ್ಕೃತ ಸಂಸ್ಕೃತ ಪದಗಳು ಪೂರ್ವ ಮತ್ತು ಉತ್ತರ ಪದಗಳ ಎರಡರಲ್ಲಿಯೂ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದಕ್ಕೆ ಸಂಸ್ಕೃತ ಸಂಧಿ ಎನ್ನುವರು, ಅದಕ್ಕೆ ಸಂಸ್ಕೃತ ಸಂಧಿ ಎನ್ನುವರು. ಹಾಗಾದರೆ ಇಂಥ ಕನ್ನಡ ಸಂಧಿಯಲ್ಲಿ, ಕನ್ನಡ ಸಂಧಿ ಆಗಬೇಕಾದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಕನ್ನಡ ಸಂಸ್ಕೃತ, ಕನ್ನಡ ಪೂರ್ವ ಮತ್ತು ಉತ್ತರ ಪದಗಳು ಕನ್ನಡ ಸಂಸ್ಕೃತ, ಇಲ್ಲವೇ ಸಂಸ್ಕೃತ ಕನ್ನಡ, ಇಲ್ಲವೇ ಕನ್ನಡ ಕನ್ನಡ ಪದಗಳು ಸೇರಿ ಸಂಧಿ ಆಗಬೇಕು. ಹಾಗಾದರೆ ಇಂಥ ಕನ್ನಡ ಸಂಧಿಯಲ್ಲಿ ಎಷ್ಟು ಅಂದ್ರೆ ಎರಡು ವಿಧಗಳದಾವ, ಎರಡು ವಿಧಗಳದಾವ. ಕನ್ನಡ ಸ್ವರ ಸಂಧಿಗಳು, ಕನ್ನಡ ಸ್ವರ ಸಂಧಿಗಳು ಯಾವ್ಯಾವಂದ್ರೆ ಒಂದು ಲೋಪಸಂಧಿ, ಒಂದು ಲೋಪಸಂಧಿ. ನೆಕ್ಸ್ಟ್ ಇನ್ನೊಂದು ಆಗಮ ಸಂಧಿ, ಆಗಮ ಸಂಧಿ. ಒಂದು ಲೋಪಸಂಧಿ, ಇನ್ನೊಂದು ಆಗಮ ಸಂಧಿ. ನೆಕ್ಸ್ಟ್ ಕನ್ನಡದ ಏಕೈಕ ವ್ಯಂಜನ ಸಂಧಿ ಯಾವುದಂದ್ರೆ ಆದೇಶ ಸಂಧಿ. ಕನ್ನಡದ ಏಕೈಕ ವ್ಯಂಜನ ಸಂಧಿ ಅಂತ ಕರಿತೇವೆ, ಇದು ಯಾವುದಂದ್ರೆ ಆದೇಶ ಸಂಧಿ. ಹೀಗಾಗಿ ಒಟ್ಟು ಕನ್ನಡ ಸಂಧಿಗಳು ಎಷ್ಟು ಅಂದ್ರೆ ಮೂರು. ಒಟ್ಟು ಕನ್ನಡ ಸಂಧಿಗಳು ಎಷ್ಟು ಅಂದರೆ ಮೂರು. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ ಅಂದರೆ ಎರಡು ವಿಧಗಳಿವೆ. ಒಂದು ಕನ್ನಡ ಸ್ವರ ಸಂಧಿಗಳು, ಆಮೇಲೆ ನೆಕ್ಸ್ಟ್ ಎರಡನೇದು ಕನ್ನಡದ ಏಕೈಕ ವ್ಯಂಜನ ಸಂಧಿ, ಅಂದರೆ ಅದೇ ಆದೇಶ ಸಂಧಿ. ಇವುಗಳನ್ನು ಗಮನಿಸಬೇಕು. ಹಾಗಾದರೆ ಈ ಗುಂಪಿಗೆ ಸೇರಿದ ಪದಗಳನ್ನು ಕೊಡಬಹುದು. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಗುಣಸಂಧಿ ಅಂದರೆ ಸಂಸ್ಕೃತ ಸಂಧಿಗಳು ಬರ್ತಾವೆ.
ಹೀಗಾಗಿ ಗುಣಸಂಧಿ ಗುಂಪಿಗೆ ಸೇರಿದ ಪದ ರೀ. ಆಮೇಲೆ ನೆಕ್ಸ್ಟ್ ಈ ಸಂಸ್ಕೃತ ಸಂಧಿಯಲ್ಲಿಯೂ ಎರಡು ವಿಧಗಳದಾವು. ಒಂದು ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತ ಸ್ವರ ಸಂಧಿಗಳು. ಆಮೇಲೆ ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳು. ಹಾಗಾದ್ರೆ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದಾಗ ಈ ಮೊದಲನೇದ ಇದೆ ಅಲ್ಲ, ಸಂಸ್ಕೃತ ಸ್ವರ ಸಂಧಿಗಳು ಯಾವ್ಯಾವ ಅಂದ್ರೆ, ಒಂದು ಸವರ್ಣ ದೀರ್ಘ ಸಂಧಿ, ಎರಡು ಗುಣಸಂಧಿ, ಮೂರು ವೃದ್ಧಿ ಸಂಧಿ, ನಾಲ್ಕು ಎಣ್ ಸಂಧಿ. ನಾಲ್ಕನೇದು ಯಾವುದಂದ್ರೆ ಎಣ್ ಸಂಧಿ, ಎಣ್ ಸಂಧಿ. ಹಾಗಾದ್ರೆ ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಾವ ಅಂದ್ರೆ, ಒಂದು ಜಸ್ತ್ವ ಸಂಧಿ, ಎರಡನೇದು ಶ್ಚುತ್ವ ಸಂಧಿ, ಮೂರನೇದು ಅನುನಾಸಿಕ ಸಂಧಿ, ಮೂರನೇದು ಅನುನಾಸಿಕ ಸಂಧಿ. ಹೀಗಾಗಿ ಒಟ್ಟು ಸಂಸ್ಕೃತ ಸಂಧಿಗಳಲ್ಲಿಯೂ ಎರಡು ವಿಧಗಳು, ಒಂದು ಸ್ವರ ಸಂಧಿ, ಇನ್ನೊಂದು ಸಂಧಿಗಳು, ಆಮೇಲೆ ಎರಡನೇದು ವ್ಯಂಜನ ಸಂಧಿಗಳು. ಇನ್ನು ನೆಕ್ಸ್ಟ್ ಈ ಕನ್ನಡದ ಏಕೈಕ ವ್ಯಂಜನ ಸಂಧಿ ಆದೇಶಿ ಸಂಧಿಯಾಗಿರ್ತದೆ. ಕನ್ನಡ ಸ್ವರ ಸಂಧಿಗಳು ಎರಡು, ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ. ಆಮೇಲೆ ಏಕೈಕ ವ್ಯಂಜನ ಸಂಧಿ ಯಾವುದಂದ್ರೆ ಆದೇಶಿ ಸಂಧಿ. ಹಾಗಾದ್ರೆ ನೆಕ್ಸ್ಟ್ ಕನ್ನಡ ಸಂಧಿಗಳಲ್ಲಿ, ಕನ್ನಡ ಸಂಧಿಗಳು ಈಗಾಗಲೇ ನೋಡಿದ್ದಾಗ ಪೂರ್ವ ಮತ್ತು ಉತ್ತರ ಪದಗಳು ಸಂಸ್ಕೃತ ಇಲ್ಲವೇ ಕನ್ನಡ ಪದಗಳು, ಇಲ್ಲವೇ ಪೂರ್ವ ಮತ್ತು ಉತ್ತರ ಪದಗಳು ಕನ್ನಡ ಸಂಸ್ಕೃತ, ಇಲ್ಲವೇ ಸಂಸ್ಕೃತ ಕನ್ನಡ ಪದಗಳು, ಇಲ್ಲವೇ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಕನ್ನಡ ಪದಗಳಾಗಿದ್ದರೆ ಅದನ್ನು ಕನ್ನಡ ಸಂಧಿಗಳು ಎನ್ನುವರು. ಹಾಗಾದರೆ ಇಂಥ ಕನ್ನಡ ಸಂಧಿಯಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಲೋಪ ಸಂಧಿ. ಭಾಳಷ್ಟು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಲೋಪ ಸಂಧಿ. ಏನು ಲೋಪ ಸಂಧಿ ಅಂದರೆ, ಲೋಪ ಸಂಧಿ ಅಂದರೆ ಏನಂದ್ರೆ, ಲೋಪಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪ ಸಂಧಿ ಎನ್ನುವರು. ಹಾಗಾದರೆ ಸ್ವರದ ಮುಂದೆ ಸ್ವರ ಬರಬೇಕು ಅಂದರೆ, ಈಗ ಉದಾಹರಣೆಯಾಗಿ ನೋಡಿದಾಗ ಬೇರೊಬ್ಬ ಅಂತ ಒಂದು ಉದಾಹರಣೆ ಇದ್ರಿ. ಬೇರೊಬ್ಬ ಬೇರೊಬ್ಬ. ಹಾಗಾದರೆ ಈ ಪದವನ್ನು ಬಿಡಿಸಿ ಬರ್ದೇವು ಅಂದರೆ ಏನಾಗ್ತದಂದ್ರೆ ಬೇರೆ ಪ್ಲಸ್ ಒಬ್ಬ. ಹಾಗಾದರೆ ಪೂರ್ವ ಪದ ಯಾವುದಂದ್ರೆ ಬೇರೆ, ಉತ್ತರ ಪದ ಒಬ್ಬರೇ. ಪೂರ್ವ ಪದದ ಕೊನೆಯ ಅಕ್ಷರದೊಳಗೆ ಯಾವ ಸ್ವರ ಇದೆ ಅಂದರೆ ರೇದೊಳಗೆ ಏ ಸ್ವರ ಇದೆ, ಉತ್ತರ ಪದದ ಆರಂಭದೊಳಗೆ ಓ ಸ್ವರ ಇದೆ. ಹಾಗಾದರೆ ಲೋಪ ಸಂಧಿಗೆ ಉದಾಹರಣೆಗಳಿವೆಲ್ಲ. ಉದಾಹರಣೆಗಳಲ್ಲಿ ಬೇರೊಬ್ಬ ಅನ್ನೋದು ಲೋಪ ಸಂಧಿ. ಪದವನ್ನು ಬಿಡಿಸಿ ಬರೆದಾಗ ಬೇರೆ ಪ್ಲಸ್ ಒಬ್ಬ ಆಗ್ತದೆ ಅಂದರೆ ಮತ್ತೊಬ್ಬ ಅಂತ ಅರ್ಥ. ಹಾಗಾದರೆ ಪೂರ್ವ ಪದದ ಕೊನೆಗೆ ಏ ಸ್ವರ ಇದೆ, ಲೋಪ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು. ಒಟ್ಟು ಸ್ವರಗಳು 13, ಹಿಂದಿನ ತರಗತಿಯಲ್ಲಿ ನೋಡಿದಾಗ ಸ್ವರಗಳು 13. ಹಾಗಾದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ ಅಂದರೆ ಪೂರ್ವ ಮತ್ತು ಉತ್ತರ ಪದಗಳು ಎರಡನ್ನು ಕೂಡಿಸಿದಾಗ ಬೇರೊಬ್ಬ ಅಂತ ಆಗ್ತದ. ಅದರಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ, ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗೋದು ಅಂದರೆ ಏ ಸ್ವರ ಅನ್ನೋದು ಇದು ಲೋಪ ಆಗ್ತಕ್ಕಂಥದ್ದಕ್ಕೆ ಲೋಪ ಸಂಧಿ ಅಂತ ಕರಿತೇವೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ
ಪೂರ್ವಪದದ ಕೊನೆಯ ಸ್ವರವು ಲೋಪವಾದರೆ, ಪೂರ್ವಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ, ನಾವೆಲ್ಲ ಅಥವಾ ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತೇವಲ್ಲ, ಹೀಗಾಗಿ ಪದ ಬಿಡಿಸಿಬಾರ್ದೇವು ಅಂದ್ರೆ ನಾವು ಪ್ಲಸ್ ಎಲ್ಲರೂ. ಹಾಗಾದ್ರೆ ಇದರಲ್ಲಿ ಪೂರ್ವಪದ ನಾವು, ಅದರೊಳಗೆ ಊ ಸ್ವರ ಇದೆ, ಉತ್ತರ ಪದ ಆರಂಭದೊಳಗೂ ಎ ಸ್ವರ ಇದೆ. ಹಾಗಾದ್ರೆ ಈ ನಾವೆಲ್ಲರೂ ಪದವನ್ನು ಕೂಡಿಸ್ತೇವೆ ಅಂದರೆ ಏನಾಗ್ತದಂದ್ರೆ ಪೂರ್ವಪದದ ಕೊನೆಯ ಸ್ವರ ಲೋಪ ಆಗ್ತದ, ನಾವೆಲ್ಲರೂ. ಅದೇ ರೀತಿಯಾಗಿ ಉಸಿರಾಡು ಈ ಪದ ಬಿಡಿಸಿ ಬರೆದ್ರೆ ಏನಾಗ್ತದಂದ್ರೆ ಉಸಿರು ಪ್ಲಸ್ ಆಡು. ನೋಡಿ, ಇದು ಆಡು ಅನ್ನೋ ಪದ ಏನೇನಾಗ್ತದಂದ್ರೆ ನಾಮಪದವಾಗಿಯೂ ಬಳಕೆಗೊಳ್ಳುತ್ತದೆ. ಆಮೇಲೆ ನಾಮಪದದೊಳಗೆ ಅಂಕಿತನಾಮ ರೀ, ಇದು ಪ್ರಾಣಿ ರೂಢನಾಮ. ಆಡು ಅನ್ನೋದು ಪ್ರಾಣಿಗೆ ಹೆಸರಿಟ್ಟಿದೀವೋ ಅದು ಅಂಕಿತನಾಮ ಆಗ್ತದೆ, ನಾಮಪದನೂ ಆಗ್ತದೆ. ಆಮೇಲೆ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಅಥವಾ ಧಾತುನೂ ಆಗಿರ್ತದೆ. ಹೀಗಾಗಿ ಇದಕ್ಕೆ ಇದನ್ನು ಆಡು ಅನ್ನೋ ಪದವನ್ನು ಗಮನಿಸಬೇಕು. ಉಸಿರು ಪ್ಲಸ್ ಆಡು, ಉಸಿರಾಡು. ಮೊದಲನೇದು ರೊಳಗೆ ಊ ಸ್ವರ, ಅದು ಪೂರ್ವ ಪದದ ಕೊನೆಗೆ ಉತ್ತರ ಪದದ ಆರಂಭದೊಳಗೆ ದೀರ್ಘಸ್ವರ ಆ ಇದೆ. ಈ ಎರಡೂ ಪದಗಳನ್ನು ಕೂಡಿಸಿದಾಗ ಏನಾಗ್ತದಂದ್ರೆ ಉಸಿರಾಡು ಅಂತ ಆಗ್ತದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಅಥವಾ ಇನ್ನೊಂದು ಹೆಸರಿನಿಂದ ಕರೀಬಹುದು, ಸ್ವರಲೋಪಸಂಧಿ. ಹೀಗಾಗಿ ಎರಡು ಹೆಸರುಗಳಿಂದ ಇದಕ್ಕೆ ಈ ಸಂಧಿಗೆ ಕರೆಯುತ್ತೇವೆ. ಅದೇ ತೆರನಾಗಿ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಊರೂರು, ಅವನು ಊರೂರು ಅಲೆದನು. ಅದಕ್ಕೆ ಯಾವುದಕ್ಕೆ ಅಂದರೆ ಅವನಿಗೆ ಗೊತ್ತು. ಹೀಗಾಗಿ ನಾವು ಇಲ್ಲಿ ಗಮನಿಸ್ಬೇಕು ಏನಂದ್ರೆ ಊರೂರು ಅಂತ ಇದೆ ಪದ ರೀ, ಊರೂರು ಅಂತಿದೆ. ಹಾಗಾದ್ರೆ ಊರೂರು ಪದವನ್ನು ಬಿಡಿಸಿ ಬರ್ದೇವು ಅಂದ್ರೆ ಊರು ಪ್ಲಸ್ ಊರು, ಮತ್ತು ಎರಡು ಊರು ಅಂದಿರಿ, ಊರೂರು ಆಗ್ತದೆ. ಹಾಗಾದ್ರೆ ಊರು ಅನ್ನೋದು ಕನ್ನಡ ಪದ, ಊರು ಅನ್ನೋದೇನ್ರಿ ಕನ್ನಡ ಪದ. ಕನ್ನಡ ಪದಗಳು ಸೇರಿ ಸಂಧಿ ಆದ್ರೂ ಕನ್ನಡ ಸಂಧಿ ಅಂತೇವು, ಅದರಾಗ ಲೋಪಸಂಧಿ ಅಥವಾ ಸ್ವರಲೋಪಸಂಧಿ. ನೋಡಿ ಇಲ್ಲಿ ಏನಿದೆ ಅಂತಂದರೆ ಪೂರ್ವ ಪದದ ಕೊನೆಗೆ ರೂದೊಳಗೆ ಊ ಸ್ವರ ಅದ, ಉತ್ತರ ಪದದ ಆರಂಭದೊಳಗೂ ರೂದೊಳಗೆ ಊ ಸ್ವರ ಅದ. ಹೀಗಾಗಿ ಸ್ವರದ ಮುಂದೆ ಎಂಥದಂದ್ರೆ ದೀರ್ಘಸ್ವರ ಇದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಊರೂರು ಅಂತಾಗಿಬಿಡ್ತದೆ. ಹೀಗಾಗಿ ಇದು ಕೂಡ ಲೋಪಸಂಧಿಗೆ ಉದಾಹರಣೆ ರೀ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಕವಲೊಡೆದು ಅಂದರೆ ಟಿಸಿಲು ಒಡೆದು ಅಂತೇವಲ್ಲ, ಕವಲೊಡೆದು. ಈ ಪದವನ್ನು ಬಿಡಿಸಿ ಬರೆದಾಗ ಕವಲು ಪ್ಲಸ್ ಒಡೆದು, ಪೂರ್ವ ಪದ ಕವಲು, ಉತ್ತರ ಪದ ಒಡೆದು. ಪೂರ್ವ ಪದದ ಕೊನೆಗೆ ಅಕ್ಷರ ಲೂದೊಳಗ ಊ ಸ್ವರ ಅದ, ಲೂದೊಳಗೆ ಊ ಸ್ವರ ಅದ. ಆಮೇಲೆ ಓ ಸ್ವರ, ಎರಡು ಹ್ರಸ್ವ ಸ್ವರಗಳೇ ಅದಾವೆ. ಹಾಗಾದ್ರೆ ಪದವನ್ನು ಕೂಡಿಸಿದಾಗ ಏನಾಗ್ತದಂದ್ರೆ ಊ ಸ್ವರ ಲೋಪ ಆಗ್ತದೆ. ಕವಲೊಡೆದು ಮುಂದಿನ ಸ್ವರದ ಜೊತೆಗೆ, ಉತ್ತರ ಪದದ ಆರಂಭದ ಸ್ವರದ ಜೊತೆಗೆ ಕೂಡಿಕೊಳ್ತದ, ಅದಕ್ಕೆ ಇದಕ್ಕೆ ಲೋಪಸಂಧಿ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಬಲ್ಲೆನೆಂದು ಪದವನ್ನು ಬಿಡಿಸಿ ಬರ್ದೇವು ಅಂದ್ರೆ ಬಲ್ಲೆನು ಪ್ಲಸ್ ಎಂದು, ಅಂದರೆ ಅದು ನನಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಪೂರ್ವ ಪದ ಬಲ್ಲೆನು ಪ್ಲಸ್ ಉತ್ತರ ಪದ ಎಂದು. ನೂದೊಳಗೆ ಊ ಸ್ವರ ಅದೇ, ಉತ್ತರ ಪದ ಆರಂಭದೊಳಗೂ ಏನು ಸ್ವರ ಅದು. ಹೀಗಾಗಿ ಇದನ್ನು ಏನಾಗ್ತದಂದ್ರೆ ಪೂರ್ವ ಪದದ ಕೊನೆಗೆ ಇರತಕ್ಕಂಥ ಸ್ವರ ಊ ಸ್ವರ, ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗ್ತದೆ. ಹೀಗಾಗಿ ಇದಕ್ಕೂ ಲೋಪಸಂಧಿ ಅಥವಾ ಸ್ವರಲೋಪಸಂಧಿ ಅಂತ ಕರೀತಾರೆ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಎರಡನೇದು ಸಂಧಿಗಳಲ್ಲಿ ಆಗಮ ಸಂಧಿ. ಆಗಮ ಅಂದರೆ ಬರುವುದು,
ಆಗಮನ ನಿರ್ಗಮನ ಅಂತ ಕರೀತಾರಲ್ಲ, ಹೀಗಾಗಿ ಆಗಮ ಸಂಧಿ. ಎರಡನೆಯದು ಆಗಮ ಸಂಧಿ. ಆಗಮ ಅಂದರೆ ಬರುವುದು. ಹಾಗಾದರೆ ಇಂಥ ಆಗಮ ಸಂಧಿಯಲ್ಲಿ, ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ. ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ. ಎಷ್ಟು ವಿಧಗಳು ಅಂದರೆ ಎರಡು ವಿಧಗಳಿವೆ. ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ. ಒಂದು ಒಂದು ಯಕಾರಾಗಮ ಸಂಧಿ. ಯಕಾರಾಗಮ ಸಂಧಿ ಒಂದು. ನೆಕ್ಸ್ಟ್ ಎರಡನೇದು ಒಕಾರಾಗಮ ಸಂಧಿ. ಒಕಾರಾಗಮ ಸಂಧಿ, ಆಗಮ ಸಂಧಿಯಲ್ಲಿ ಎರಡು ವಿಧಗಳು, ಒಂದು ಯಕಾರಾಗಮ ಸಂಧಿ, ಇನ್ನೊಂದು ಯಾವುದಂದ್ರೆ ಒಕಾರಾಗಮ ಸಂಧಿ. ಹಾಗಾದರೆ ಆಗಮ ಅಂದರೆ ಬರೋದು ಅಂತ ಗಮನಿಸಿದಾಗ್ಯಾದ್ರಿ. ಹಾಗಾದರೆ ಇದರೊಳಗೆ ಯಕಾರಾಗಮ ಸಂಧಿ ಅನ್ನೋದ್ರ ಬಗ್ಗೆ ನೋಡೋಣ. ಒಂದು ಆಗಮ ಸಂಧಿಯಲ್ಲಿ ಯ ಅನ್ನೋ ಒಂದು ಅಕ್ಷರ ಆಗಮವಾಗೋದು. ಯಕಾರಾಗಮ ಸಂಧಿ, ಯಕಾರಾಗಮ ಸಂಧಿ. ಹಾಗಾದರೆ ಯಕಾರಾಗಮ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಆ, ಈ ಐಕಾರಗಳಿಗೆ ಪೂರ್ವಪದದ ಕೊನೆಗೆ ಈ ಎಲ್ಲ ಸ್ವರಗಳಿರಬೇಕು. ಪೂರ್ವಪದದ ಕೊನೆಯಲ್ಲಿರುವ ಆ, ಈ ಐಕಾರಗಳಿಗೆ ಯಕಾರವು ಆಗಮವಾದರೆ, ಯಕಾರವು ಆಗಮವಾದರೆ ಅದನ್ನು ಯಕಾರಾಗಮ ಸಂಧಿ ಎನ್ನುವರು. ಪೂರ್ವಪದದ ಕೊನೆಗೆ ಎಲ್ಲ ಸ್ವರಗಳು ಬರಬೇಕು. ಹಾಗಾದರೆ ಈಗ ಉದಾಹರಣೆಗಾಗಿ ಒಂದೊಂದು ನೋಡಿದಾಗ ಯಾವುದಾಗ್ತದೆ ನೋಡೋಣ್ರಿ. ಮೊದಲನೇದು ಆ ಸ್ವರ. ಆ ಸ್ವರಕ್ಕೆ ಉದಾಹರಣೆ ಕಾಯಲು, ಅವನು ದನ ಕಾಯಲು ಹೋದನು ಅಥವಾ ದನ ಕಾಯಲು ಬಂದನು. ಕಾಯಲು ಅನ್ನೋದು ಒಂದು ಪದ ಇದೆ, ಇದನ್ನು ಬಿಡಿಸಿ ಬರೆದೇವು ಅಂದರೆ ಕಾ ಪ್ಲಸ್ ಅಲು, ಕಾ ಪ್ಲಸ್ ಅಲು. ನೋಡಿ, ಇದು ಕಾ ಅನ್ನೋದು ಒಂದೇ ಅರ್ಥ ಅಥವಾ ಒಂದೇ ಅಕ್ಷರ ಇದ್ದರೂ ಸಹಿತ ಇದು ಪದದ ಸ್ಥಾನವನ್ನು ಹೊಂದಿದೆ. ಹಾಗಾದರೆ ಕಾ ಅಂದರೆ ಕಾಯು ಅಥವಾ ರಕ್ಷಣೆ ಮಾಡು, ಕಾಯು ಅಥವಾ ರಕ್ಷಿಸು ಅಥವಾ ರಕ್ಷಣೆ ಮಾಡು ಅಂತ ಅರ್ಥ ಕೊಡ್ತದೆ. ರಕ್ಷಣೆ ಮಾಡು, ಕಾ ಅಂದರೆ ಕಾಯು ಅಥವಾ ರಕ್ಷಣೆ ಮಾಡು ಅಂತ ಅರ್ಥವನ್ನು ನೀಡ್ತದೆ. ಹಾಗಾದರೆ ಇದರೊಳಗೆ ಕಾದೊಳಗೆ ಯಾವ ಸ್ವರ ಇದೆ ಅಂದರೆ ಆ ಸ್ವರ ಇದೆ, ಆ ದೀರ್ಘಸ್ವರ ಆ ಅನ್ನೋದಿದೆ. ಆಮೇಲೆ ನೆಕ್ಸ್ಟ್ ಉತ್ತರ ಪದದ ಆರಂಭದೊಳಗೆ ಸ್ವರ ಇದೆ. ಸ್ವರದ ಮುಂದೆ ಸ್ವರವು ಬಂದು ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಕ್ರಿಯೆ ನಡೆದಾಗ, ಸಂಧಿಕ್ರಿಯೆ ನಡೆದಾಗ ಪೂರ್ವಪದದ ಕೊನೆಯ ಸ್ವರವು ಲೋಪವಾಗಿ, ಪೂರ್ವಪದದ ಕೊನೆಯ ಸ್ವರವು ಲೋಪವಾಗಿ ಅರ್ಥ ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯ, ಆ ಎರಡು ಅಂದರೆ ಆ ಮತ್ತು ಅ ಸ್ವರಗಳ ಮಧ್ಯ ಒಂದು ಅಕ್ಷರ ಎರವಲು ಪಡೆದುಕೊಳ್ಳುತ್ತೇವೆ. ಅದೇ ಇಲ್ಲಿ ಯಕಾರಾಗಮ. ಎ ಅನ್ನೋದು ಕಾಯಲು ಅಂತಿದೆಯಲ್ಲ, ಒಂದು ಅಕ್ಷರ ಎರವಲು ಪಡೆದುಕೊಳ್ಳುತ್ತೇವೆ ಅದನ್ನು ಯಕಾರಾಗಮ ಸಂಧಿ ಎನ್ನುವರು, ಯಕಾರಾಗಮ ಸಂಧಿ ಎನ್ನುವರು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಬಾ ಎಂದು. ಪದ ಬಿಡಿಸಿ ಬರೆದ್ರೆ ಏನಾಗ್ತದಂದ್ರೆ ಇದು ಬಾ ಎಂದು, ಬಾ ಪ್ಲಸ್ ಎಂದು. ಪೂರ್ವ ಪದ ಒಂದೇ ಅಕ್ಷರ ಇದ್ದರೂ ಪದದ ಸ್ಥಾನ ಒಂದೇ, ಅದು ಬಾ ಅಂದರೆ ಬರು ಅಂತ ಅರ್ಥಾರೆ, ಬಾ ಅಂದ್ರೆ ಬರು ಅಂತ ಅರ್ಥವನ್ನು ನೀಡ್ತದೆ. ಹಾಗಾದರೆ ಇಲ್ಲಿ ಗಮನಿಸಬೇಕು, ಪೂರ್ವ ಪದದ ಕೊನೆಗೆ ಆ ಸ್ವರ ಇದೆ, ಉತ್ತರ ಪದ ಆರಂಭದೊಳಗೆ ಏ ಸ್ವರ ಅದ. ಬಾ ಪ್ಲಸ್ ಎಂದು, ಬಾ ಎಂದು ಎ ಅಕ್ಷರ ಆಗಮವಾಗಿದೆ. ಆಮೇಲೆ ನೆಕ್ಸ್ಟ್ ಮುಂದಿನ ಉದಾಹರಣೆ ಯಾವುದಂದ್ರೆ ಈ ಸ್ವರ, ಹ್ರಸ್ವ ಸ್ವರ ಈ ಇದೆಯಲ್ಲ, ಆ ಈ ಸ್ವರಕ್ಕೆ ಉದಾಹರಣೆಯನ್ನು ಗಮನಿಸಿದಾಗ ಈದೊಳಗೆ ಈ,
ಗಿರಿಯನ್ನು, ಗಿರಿ ಅಂದ್ರೆ ಬೆಟ್ಟ ಗುಡ್ಡ ಅಂತ ಅನ್ನೋ ಒಂದು ಹೆಸರಿನಿಂದ ಕರಿತೇವೆ. ಪದ ಬಿಡಿಸಿ ಬರೆದ್ರೆ ಗಿರಿ ಪ್ಲಸ್ ಅನ್ನು, ಗಿರಿ ಪ್ಲಸ್ ಅನ್ನು. ಗಿರಿ ಅಂದ್ರೆ ಬೆಟ್ಟ ಅಥವಾ ಗುಡ್ಡ, ಅನ್ನು ಇದು ಪ್ರತ್ಯಯ. ಪದ ಮತ್ತು ಪ್ರತ್ಯಯದ ಮಧ್ಯ ಸಂಧಿ ಘಟಿಸಿದ್ರೂ ಸಹಿತ ಆಗಮ ಸಂಧಿ ಆಗ್ತದೆ, ಅದರೊಳಗೆ ಯಕಾರಾಗಮ ಸಂಧಿ ಆಗ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಗಮನಿಸಬೇಕು, ಪೂರ್ವ ಪದ ಯಾವುದಂದ್ರೆ ಗಿರಿ ಇದೆ, ಉತ್ತರ ಪದ ಅನ್ನು ಇದೆ. ಪೂರ್ವ ಪದದ ಕೊನೆಗೆ ರೀದೊಳಗೆ ಈ ಸ್ವರ ಇದೆ, ಉತ್ತರ ಪದದ ಆರಂಭದೊಳಗೆ ಸ್ವರ ಇದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗಿ ಅರ್ಥ ಕೆಡುವಂತಿದ್ರೆ ಆ ಎರಡೂ ಸ್ವರಗಳ ಮಧ್ಯೆ ಯ ಅಥವಾ ಉ ಅಕ್ಷರ ಎರವಲು ಪಡೆದುಕೊಳ್ಳುತ್ತೇವೆ. ಹೀಗಾಗಿ ಇದನ್ನು ಏನಂತ ಕರಿತೇವಂದ್ರೆ ಯಕಾರಾಗಮ ಸಂಧಿ ಅಂತ ಕರಿತೇವು. ಅದೇ ರೀತಿಯಾಗಿ ಸಿರಿಯನ್ನು, ಸಿರಿ ಅಂದರೆ ಸಂಪತ್ತು, ಸಿರಿ ಅಂದರೆ ಸಂಪತ್ತು. ಪದ ಬಿಡಿಸಿ ಬರೆದ್ರೆ ಸಿರಿ ಪ್ಲಸ್ ಅನ್ನು, ಸಿರಿ ಪ್ಲಸ್ ಅನ್ನು. ಶ್ರೀ ಪದದ ತದ್ಭವ ರೂಪ ಇದು, ಶ್ರೀ ತತ್ಸಮ ರೂಪ ಅಂದರೆ ಸಂಸ್ಕೃತ ರೂಪ, ಇದರ ತದ್ಭವನೇ ಸಿರಿ ಆಗ್ತದೆ. ಸಿರಿ ಪ್ಲಸ್ ಅನ್ನು, ಸಿರಿಯನ್ನು, ಇದನ್ನು ಪದ ಮತ್ತು ಪ್ರತ್ಯಯದ ಮಧ್ಯೆ ಸಂಧಿ ಘಟಿಸ್ತಕ್ಕಂಥದ್ದು. ಹಾಗಾದ್ರೆ ಪೂರ್ವ ಪದದ ಕೊನೆಗೆ ರೀದೊಳಗೆ ಈ ಸ್ವರ ಇದೆ, ಉತ್ತರ ಪದದ ಆರಂಭದೊಳಗೆ ಅಸ್ವರ ಅದು. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪಾಗಿ ಸಿರಿ ಅನ್ನು ಅನ್ನಂಗಿಲ್ಲ, ಈ ಪದವನ್ನು ಕೂಡಿಸಿ ಹೇಳ್ತೇವೆ. ಪೂರ್ವ ಪದದ ಕೊನೆಯ ಸ್ವರವ ಲೋಪವಾಗಿ ಅರ್ಥ ಕೆಡುವಂತಿದ್ದರೆ ಈ ಮತ್ತು ಅಸ್ವರಗಳ ಮಧ್ಯೆ ಒಂದು ಅಕ್ಷರ ಎ ಅಥವಾ ವ ಅಕ್ಷರ ಎರವಲು ಪಡೆದುಕೊಳ್ತೇವೆ. ಹೀಗಾಗಿ ಅದಕ್ಕೆ ಯಕಾರಾಗಮ ಸಂಧಿ ಅಂತ ಕರಿತೇವ್ರಿ. ಇನ್ನು ನೆಕ್ಸ್ಟ್ ಎ ಸ್ವರಕ್ಕೆ ಉದಾಹರಣೆ ಯಾವುದಂದ್ರೆ, ಎ ಸ್ವರಕ್ಕೆ ಉದಾಹರಣೆ ರೀ ಯಕಾರಾಗಮ ಸಂಧಿಗೆ, ಕೆರೆಯಲ್ಲಿ, ಕೆರೆಯಲ್ಲಿ. ಈ ಪದವನ್ನು ಬಿಡಿಸಿ ಬರೆದೇವಂದ್ರೆ ಕೆರೆ ಪ್ಲಸ್ ಅಲ್ಲಿ, ಇಲ್ಲಿನೂ ನೋಡಿ ಪದ ಮತ್ತು ಪ್ರತ್ಯಯ ಇದೆ, ಅಲ್ಲಿ ಸಪ್ತಮ ವಿಭಕ್ತಿ ಪ್ರತ್ಯಯ ಇದೆ ರೀ. ಕೆರೆ ಪೂರ್ವ ಪದ, ಇದರೊಳಗೆ ಎ ಸ್ವರ ಇದೆ, ಉತ್ತರ ಪದ ಆರಂಭದೊಳಗೆ ಅ ಸ್ವರ ಇದೆ. ಅಂದರೆ ಇಷ್ಟ ಗಮನಿಸ್ಬೇಕು, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ, ಅಂದರೆ ಇಲ್ಲಿ ಎ ಸ್ವರ ಲೋಪವಾಗಿ ಅರ್ಥ ಕೆಡುವಂತಿದ್ರೆ ಎರಡು ಸ್ವರಗಳ ಮಧ್ಯೆ ಎ ಅಥವಾ ವ ಅಕ್ಷರವನ್ನು ಎರವಲು ಪಡೆದುಕೊಳ್ತೇವೆ, ಕೆರೆಯಲ್ಲಿ ಅಂತ ಆಗ್ತದೆ. ಹೀಗಾಗಿ ಇದು ಯಕಾರಾಗಮ ಸಂಧಿಗೆ ಉದಾಹರಣೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸಬೇಕು. ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಮನೆಯಲ್ಲಿ ಅಂತ ಒಂದು ಪದ ಇದೆ ರೀ, ಯಾವುದಂದ್ರೆ ಮನೆಯಲ್ಲಿ, ಮನೆಯಲ್ಲಿ. ಈ ಪದ ಬಿಡಿಸಿ ಬರ್ದೇವಂದ್ರೆ ಏನಾಗ್ತದಂದ್ರೆ ಮನೆ ಪ್ಲಸ್ ಅಲ್ಲಿ, ಮನೆ ಪ್ಲಸ್ ಅಲ್ಲಿ, ಇದು ಪದ, ಇದು ಪ್ರತ್ಯಯ ರೀ. ಮನೆ ಅನ್ನೋದು ಪದ, ಅಲ್ಲಿ ಅನ್ನೋದು ಪ್ರತ್ಯಯ. ಕೆಲವೊಂದು ಸಂದರ್ಭದಲ್ಲಿ ಒಂದು ಪದವನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳ್ತಾನೆ, ಇಂಥದ್ದು ಆನೆ ಎಂಬ ಪದದಲ್ಲಿ ಎಷ್ಟು ಸ್ವರಗಳಿವೆ ಅಂಥೇಳಿ. ಆಪ್ಷನ್ 2, 4, 1, 3 ಈ ಥರ ಆಪ್ಷನ್ ಕೊಡ್ತಾನೆ. ಇಲ್ಲಿ ಆ ಅನ್ನೋದೊಂದು ಸ್ವರ ಇದೆ, ಆಮೇಲೆ ನದೊಳಗೆ ಹ್ರಸ್ವ ಸ್ವರ ಎ ಇದೆ. ಹೀಗಾಗಿ ಒಟ್ಟು 2 ಏನದಾವ ಅಂದ್ರೆ ಇಲ್ಲಿ ಸ್ವರಗಳಿವೆ. ಸ್ವರಗಳು ಎಷ್ಟದಾವ? 2. ವ್ಯಂಜನಗಳು ತಗೊಂಡ್ರೆ 1 ವ್ಯಂಜನ ಇದೆ, ಅದೇ ನ ವ್ಯಂಜನ ರೀ. ಇನ್ ನೆಕ್ಸ್ಟ್ ಎ ಸ್ವರ ಆಯಿತು. ಇನ್ ನೆಕ್ಸ್ಟ್ ಮುಂದಿಂದ ಯಾವುದಂದ್ರೆ ಎ ಸ್ವರ ರೀ. ನೆಕ್ಸ್ಟ್ ಎ ದೀರ್ಘಸ್ವರ ಎ. ಈಗ ಬೇಯಿಸು ಅಂತ ಉದಾಹರಣೆ ಅದ್ರಿ, ಅನ್ನವನ್ನು ಬೇಯಿಸು ಅಂಥೇಳಿ. ಹಾಗಾದರೆ ಇದನ್ನು ಪದ ಬಿಡಿಸಿ ಬರ್ದೇವಂದ್ರೆ ಬೇ ಪ್ಲಸ್ ಇಸು, ಬೇ ಪ್ಲಸ್ ಇಸು, ಬೇಯಿಸು. ನೋಡಿ ಪೂರ್ವ ಪದದ ಕೊನೆಗೆ ದೀರ್ಘಸ್ವರ ಎ ಇದೆ, ಉತ್ತರ ಪದ ಆರಂಭದೊಳಗೆ ಇ ಅನ್ನೋದು ಹ್ರಸ್ವ ಸ್ವರ ಇದೆ. ಹೀಗಾಗಿ ಅದನ್ನು ಏನಂತ ಕರಿತೇವಂದ್ರೆ ಬೇ ಪ್ಲಸ್ ಇಸು, ಬೇಯಿಸು. ಯಕಾರ ಆಗಮವಾಗಿ ಬಂದಿದ್ದೆ, ಯಕಾರ ಏನಾಗಿದೆ ಅಂದರೆ ಆಗಮವಾಗಿ ಬಂದಿದೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡಿದಾಗ ಮೇಯಿಸು, ದನ ಮೇಯಿಸು ಅಂತ ಹೇಳ್ಬೋದು.
ಪದ ಬಿಡಿಸಿ ಬರ್ತೇವೆ ಅಂದರೆ ಮೇ ಪ್ಲಸ್ ಇಸು, ಮೇ ಪ್ಲಸ್ ಇಸು, ಮೇ ಇಸು. ಹಾಗಾದರೆ ಪೂರ್ವ ಪದದ ಕೊನೆಗೆ ಮೇದೊಳಗೆ ಎ ಅನ್ನೋದು ದೀರ್ಘಸ್ವರ ಅದು, ಉತ್ತರ ಪದದ ಆರಂಭದೊಳಗೆ ಇ ಅನ್ನೋದು ಏನಿದೆ ಅಂದ್ರೆ ಹ್ರಸ್ವಸ್ವರ ಐತಿ. ಹಾಗಾದರೆ ಆಗಮವಾಗಿ ಬಂದದ್ದು ಯಾವುದಂದ್ರೆ ಈ ರೀ ಅಥವಾ ಯಕಾರ ಆಗಮವಾಗಿ ಬಂದಿದೆ, ಯಕಾರ ಆಗಮವಾಗಿ ಬಂದಿರತಕ್ಕಂಥದ್ದು. ಅದೇ ತೆರನಾಗಿ ಆಗಮ ಸಂಧಿಯಲ್ಲಿ ಎರಡನೇ ವಿಧ ಯಾವುದಂದ್ರೆ ಒಕಾರಾಗಮ ಸಂಧಿ. ಒಕಾರಾಗಮ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಹ್ರಸ್ವಸ್ವರವು ದೀರ್ಘಸ್ವರ ಉ ಆಮೇಲೆ ರು ಓಕಾರಗಳಿಗೆ ಓಕಾರವು ಆಗಮವಾದರೆ ಅದನ್ನು ಒಕಾರಾಗಮ ಸಂಧಿ ಎನ್ನುವರು, ಒಕಾರಾಗಮ ಸಂಧಿ ಎನ್ನುವರು. ಹೀಗಾಗಿ ಉದಾಹರಣೆಗಾಗಿ ಮೊದಲನೇದು ಗುರುವನ್ನು ಅಂತಿದೆ, ಊ ಸ್ವರಕ್ಕೆ ಉದಾಹರಣೆ ಗುರುವನ್ನು. ಈ ಪದವನ್ನು ಬಿಡಿಸಿ ಬರ್ದೇವು ಅಂದರೆ ಗುರು ಪ್ಲಸ್ ಅನ್ನು ಗುರುವನ್ನು. ಗುರು ಅನ್ನೋದು ಪದ, ಅನ್ನು ಅನ್ನೋದು ಪ್ರತ್ಯಯ. ಪದ ಮತ್ತು ಪ್ರತ್ಯಯಗಳ ಮಧ್ಯೆನೂ ಸಂಧಿ ಆಗ್ತಕ್ಕಂಥ ಉದಾಹರಣೆಯನ್ನು ಇಲ್ಲಿ ಒಕಾರಾಗಮ ಸಂಧಿಯಲ್ಲಿ ನೋಡ್ತೇವೆ. ಪೂರ್ವ ಪದ ಯಾವುದಂದ್ರೆ ಗುರು, ಉತ್ತರ ಪದ ಅನ್ನು. ಪೂರ್ವ ಪದದ ಕೊನೆಯ ಸ್ವರ ರುದೊಳಗೆ, ರುದೊಳಗೆ ಊ ಅನ್ನೋ ಸ್ವರ ಇದೆ, ಉತ್ತರ ಪದದ ಆರಂಭದಲ್ಲಿ ಹ್ರಸ್ವ ಸ್ವರ ಅ ಇದೆ. ಹೀಗಾಗಿ ಈ ಪದವನ್ನು ಪೂರ್ವ ಪದದ ಕೊನೆಯ ಸ್ವರ ಊ, ಉತ್ತರ ಪದದ ಆರಂಭದ ಸ್ವರ ಅ, ಈ ಎರಡು ಸ್ವರಗಳನ್ನು ಕೂಡಿಸಿದಾಗ ಅಥವಾ ಈ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡಿದಾಗ ಪೂರ್ವ ಪದದ ಅರ್ಥದಲ್ಲಿರುವ ಅರ್ಥ ಕೆಡುವಂತಿದ್ದರೆ, ಪೂರ್ವ ಮತ್ತು ಉತ್ತರ ಪದಗಳ ಎರಡೂ ಸ್ವರಗಳನ್ನು ಕೂಡಿಸಿದಾಗ ಅರ್ಥ ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯೆ ಎ ಅಥವಾ ಒ ಅಕ್ಷರ ಹೊಸದಾಗಿ ಪಡೆದುಕೊಳ್ತೇವೆ. ಹಾಗಾದರೆ ಇಲ್ಲಿ ಓಕಾರ ಆಗಮವಾಗಿದೆ, ಹೀಗಾಗಿ ಇದನ್ನು ಓಕಾರಾಗಮ ಸಂಧಿ ಎನ್ನುವರು. ಅದೇ ಥರ ಇನ್ನೊಂದು ಉದಾಹರಣೆ, ಮಗುವನ್ನು, ಮಗುವನ್ನು ಈ ಪದ ಬಿಡಿಸಿ ಬರ್ದೇವು ಅಂದ್ರೆ ಮಗು ಪ್ಲಸ್ ಅನ್ನು, ಮಗು ಪ್ಲಸ್ ಅನ್ನು ಮಗುವನ್ನು. ಹಾಗಾದರೆ ಇಲ್ಲಿನೂ ಪೂರ್ವ ಪದ ಮಗು ಇದೆ, ಉತ್ತರ ಪದ ಅನ್ನು. ಪೂರ್ವ ಪದದ ಕೊನೆಯ ಸ್ವರ ಗೂದೊಳಗೆ ಊ ಸ್ವರ ಅದ, ಉತ್ತರ ಪದ ಆರಂಭದೊಳಗೆ ಅ ಸ್ವರ ಅದು. ಸ್ವರದ ಮುಂದೆ ಸ್ವರ ಬಂದು ಸಂಧಿಕ್ರಿಯೆ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಅರ್ಥ ಕೆಡುವಂತಿದ್ದರೆ ಊ ಮತ್ತು ಅ ಸ್ವರಗಳ ಮಧ್ಯೆ ಒಂದು ಅಕ್ಷರ ಹೊಸದಾಗಿ ಪಡೆದುಕೊಳ್ಳುತ್ತೇವೆ. ಹಾಗಾದರೆ ಇಲ್ಲಿ ಉ ಅಕ್ಷರ ಆಗಮವಾಗಿದೆ, ಹೀಗಾಗಿ ಇದು ಒಕಾರಾಗಮ ಸಂಧಿಗೆ ಉದಾಹರಣೆ. ಇನ್ನು ನೆಕ್ಸ್ಟ್ ದೀರ್ಘಸ್ವರ ಊಗೆ ಉದಾಹರಣೆ ರೀ, ಊಗೆ ಉದಾಹರಣೆ. ಪದವನ್ನು ಊ ಸ್ವರಕ್ಕೆ ಉದಾಹರಣೆಯನ್ನು ನೋಡಿದಾಗ ಹೂವಿನ ಅಂತ ಪದ ಇದೆ ರೀ, ಹೂವಿನ. ಈ ಪದವನ್ನು ಬಿಡಿಸಿ ಬರೆದಾಗ ಹೂ ಪ್ಲಸ್ ಇನ, ಹೂ ಪ್ಲಸ್ ಇನ. ಇದು ಹೂದೊಳಗೆ ಊ ಸ್ವರ ಇದೆ, ಪೂರ್ವ ಪದದ ಕೊನೆಗೆ ಇದು ಊ ಸ್ವರ ಇದೆ, ಉತ್ತರ ಪದದ ಆರಂಭದೊಳಗೆ ಈ ಸ್ವರ ಅದ. ಹಾಗಾದರೆ ಆಗಮವಾಗಿದ್ದು ಓಕಾರ ಆಗಮವಾಗಿದ್ದು, ಅದನ್ನೇ ಹಳೆಗನ್ನಡದಲ್ಲಿ ಇದನ್ನು ಈ ಥರ ಹೇಳ್ಬೋದು. ಪೂವಿನ ಪದ ಬಿಡಿಸಿ ಬರೆದ್ರೆ ಪೂ ಪ್ಲಸ್ ಇನ, ಪೂ ಪ್ಲಸ್ ಇನ. ಪೂದೊಳಗೆ ಊ ಸ್ವರ ಇದೆ, ಉತ್ತರ ಪದ ಆರಂಭದೊಳಗೆ ಹ್ರಸ್ವ ಸ್ವರ ಈ ಇದೆ. ಹಾಗಾದರೆ ಓಕಾರ ಆಗಮವಾಗಿ ಬಂದಿದೆ. ಹೂವಿನ ಅಂತ ಅನ್ನೋ ಪದವನ್ನು ಬಳಸ್ಬೋದು ಸಾಹಿತ್ಯದಲ್ಲಿ. ಹೂವಿನ ಮಕರಂದವನ್ನು ಹೀರಲು ದುಂಬಿಗಳು ಬಂದವು ಅಂಥೇಳಿ ಒಂದು ವಾಕ್ಯವನ್ನು ನಾವು ಗಮನಿಸಿದಾಗ ಇದು ಒಕಾರಾಗಮ ಸಂಧಿಗೆ ಉದಾಹರಣೆಯಾಗುತ್ತದೆ. ಹಾಗಾದರೆ ನೆಕ್ಸ್ಟ್ ಯಾವುದಂದ್ರೆ ರು ಸ್ವರ ರೀ,